ಸೀನಲ್ಲೇ ಮುಳುಗ್ ಹೋಗಿದ್ದಾರೆ ಅನ್ಸುತ್ತೆ. ನೀನು ಶುರು ಮಾಡ್ಕೊಂಡ ಒಂಚೂರು ಓವರ್ ಆಕ್ಟಿಂಗ್ ಮಾಡೋಣವಾ? ಓ ಮೈ ಗಾಡ್, ಓ ಮೈ ಗಾಡ್, ಅಕ್ಕ ವರ್ಕೌಟ್ ಆಗ್ತಾ ಇಲ್ಲಮ್ಮ. ನೀನು ಹೇಳಿತ್ತಲ್ಲ, ನೇರವಾಗಿ ಕೇಳೋದು ವಾಸಿ ಅನ್ಸುತ್ತೆ. ಸಮಾಧಾನ ಮಾಡ್ಕೋ ಸಾಗ್ರಿ, ಸಮಾಧಾನ ಮಾಡ್ಕೋ, ಪ್ಲೀಸ್ ಸಮಾಧಾನ ಮಾಡ್ಕೋ. ಕರಿಷ್ಮಾ ಮೇಡಮ್, ಕರಿಷ್ಮಾ ಮೇಡಮ್, ಸಾಗ್ರಿ ಸಮಾಧಾನ ಮಾಡ್ಕೋ. ಮೇಡಮ್, ನಾವು ಆಗ್ಲಿಂದ ಒದ್ದಾಡ್ತಾ ಇದೀವಿ, ನೀವು ಏನು ಅಂತಾನೆ ಕೇಳಲಿಲ್ಲ. ಇಫ್ ಯು ವಾಂಟ್ ಟು ಆಸ್ಕ್ ಮೀ ಸಮಥಿಂಗ್, ಆಸ್ಕ್. ನೀವು ಕೇಳಿ, ನಾನು ಯಾಕೆ ಕೇಳಬೇಕು? ಐ ಥಾಟ್ ನಿಮ್ಮಿಬ್ರ ಮಧ್ಯೆ ಏನೋ ಕನ್ಫ್ಯೂಷನ್ಸ್ ಆಗಿದೆ ಆ್ಯಂಡ್ ಯು ಆರ್ ಸಾರ್ಟಿಂಗ್ ಔಟ್ ಇಟ್. ಏನೋ ಡಿಸ್ಕಸ್ ಮಾಡ್ತಿದ್ದೀರಾ ಅನ್ಕೊಂಡು ಐ ಕೆಪ್ಟ್ ಕ್ವೈಟ್. ಆ್ಯಂಡ್ ಬೇಸಿಕಲಿ ಬೇರೆಯವ್ರ ವಿಷಯದಲ್ಲಿ ಇಂಟರ್ಫಿಯರ್ ಆಗೋದು, ಆ್ಯಂಡ್ ಐ ಹೇಟ್ ದಟ್ ಹ್ಯಾಬಿಟ್. ಅವ್ರಾಗ ಅವ್ರು ಏನಾದರೂ ಕೇಳಿದ್ರೆ ಏನಾದರೂ ಹೇಳ್ಬೋದು. ಅದಕ್ಕೆ ನೀವು ಮಾತನ್ನು ಕೇಳಬಾರ್ದು ಅಂತ ಹೇಳೋದೇನ? ಕೇಳೋದಕ್ಕೆ ಅಂತ ನಾವು ಬಂದ ಮೇಲೆ ಕೇಳಬೇಕು. ಸುಮ್ಮನೆ ಇರು, ಅವರೇ ಗಮನಿಸ್ತಾರೆ ಅಂತ ಹೇಳಿದೆ, ಈಗ ನೋಡಿದ್ರೆ ಅವಳು ಎದ್ದು ಹೋದ. ಅದು ಸ್ವಲ್ಪ ಎಕ್ಸ್ಟ್ರಾ ತಲೆ ಓಡಿಸೋಣ ಅಂತ ಹೋದ್ನಮ್ಮ, ಹಿಂಗೆ ಆಗೋಯ್ತು. ಅದಕ್ಕೂ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದುಬಿಡು, ನಾನೇ ಎಲ್ಲ ಮ್ಯಾನೇಜ್ ಮಾಡ್ತೀನಿ. ವೃತ್ತ, ಸರ್ಕಲ್, ಪ್ರತಿಯೊಬ್ರು ಅವ್ರ ಸುತ್ತ ಒಂದ್ ಸರ್ಕಲ್ ಹಾಕೊಂಡೇ ಬದುಕ್ತಾ ಇರ್ತಾರೆ. ಅವ್ರಿಗೆ ಇಷ್ಟ ಆಗಿರೋದನ್ನ ಮಾತ್ರ ಆ ಸರ್ಕಲ್ ಒಳಗೆ ಸೇರಿಸ್ಕೋತಾರೆ. ಅವ್ರಿಷ್ಟ, ಕಷ್ಟ, ಓದು, ಕಲಿಕೆ, ಅವ್ರ ಮನ್ಸು ಒಪ್ಪೋದನ್ನ ಎಲ್ಲದನ್ನೂ